ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನದಿಗಳು ಯಾವತ್ತೂ ಮುಂದೆ ಸಾಗುತ್ತದೆ ಹೊರತು ಹಿಂದೆ ಸಾಗುವುದಿಲ್ಲ. ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗ್ತಾ ಇರಬೇಕು. ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಸೋಲ್ಕೋಬೇಡ. ನಿನ್ನನ್ನು ತಪ್ಪಾಗಿ ತಿಳ್ಕೊತಾರೆ ಎಂದು ನೊಂದ್ಕೋಬೇಡ. ಕಷ್ಟಗಳನ್ನು ಮೌನವಾಗಿ ದಾಟು, ಪರಿಶ್ರಮವನ್ನು ಸದ್ದಿಲ್ಲದೆ ಸಾಗು. ಸಿಗುವ ಯಶಸ್ಸಿನ ಶಬ್ದ ಜಗತ್ತಿಗೆ ಜೋರಾಗಿ ಕೇಳಿಸುವಂತೆ ಇರಬೇಕು. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ತಮ್ಮ ಬಗ್ಗೆ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತೆ. ಮಾತಾಡೋರಿಗೆ ಮಾತಾಡೋಕೆ ಬಿಡು, ನಿನ್ನ ಪಾಡಿಗೆ ನಿನ್ನ ಕೆಲಸ ಮಾಡ್ತಾ ಇರು. ಬದುಕಿನಲ್ಲಿ ಬಂದದ್ದೆಲ್ಲ ಕೆಚ್ಚದೆಯಿಂದ ಎದುರಿಸು ಮತ್ತು ಹೋರಾಡಿ ಗೆದ್ದು ತೋರಿಸು. ಒಳ್ಳೆಯ ಅವಕಾಶಗಳು ಪದೇ ಪದೇ ಸಿಗಲ್ಲ, ಸಿಕ್ಕಾಗ ಉಪಯೋಗಿಸಿಕೊಳ್ಳುವುದು ಚಾಣಾಕ್ಷತನ. ಜೀವನದಲ್ಲಿ ನೀನು ರಿಸ್ಕ್ ತಗೊಳ್ಳದೆ ಗೆಲ್ಲೋದಕ್ಕಾಗಲ್ಲ. ರಿಸ್ಕ್ ತಗೊಂಡು ಉತ್ತಮ ನಿರ್ಧಾರಗಳನ್ನು ತಗೊಂಡು ಅದನ್ನು ಕಾರ್ಯರೂಪಕ್ಕೆ ತರುವವನು ನಿಜವಾದ ಸಾಧಕ. ಕಾಲ ಹೀಗೆ ಇರಲ್ಲ, ಇವತ್ತು ನಿಂದು ನಾಳೆ ಬೇರೆಯವರದು. ಎಷ್ಟು ದಿನ ಅಂತ ಹೀಗೆ ಕನಸು ಕಾಣ್ತಾನೆ ಕೂರ್ತೀಯ? ಇಲ್ಲಿ ನಿನಗೆ ಎಷ್ಟು ಕಷ್ಟ ಬಂದ್ರೂ ನಿನ್ನ ಕಣ್ಣೀರನ್ನ ಹೊರಸೋದಕ್ಕೆ ಯಾರು ಬರಲ್ಲ. ಜೀವನದಲ್ಲಿ ನೀನು ಓದಿಕೊಂಡು ತಿಳ್ಕೊಂಡ ಪಾಠಕ್ಕಿಂತ ಗಾಯಗೊಂಡು ತಿಳ್ಕೊಂಡ ಅನುಭವದ ಪಾಠಗಳು ಎಂದಿಗೂ ಮರೆಯಲಿಕ್ಕಾಗಲ್ಲ. ಪ್ರಯತ್ನ ಎಂಬ ಚಂದ್ರ ನಿನ್ನ ಬೆಳಗಿಸಿದರೆ ಯಶಸ್ವಿ ಎಂಬ ಬೆಳದಿಂಗಳು ನಿನಗೆ ಸಿಗುತ್ತೆ. ಏನೇ ಆಗ್ಲಿ, ನೀನು ಕನಸು ಕಾಣುತ್ತಾ ಹಾಗೆ ಕೂರ್ಬೇಡ. ನೀನು ಕಂಡಂತಹ ಕನಸುಗಳನ್ನ ಕಾರ್ಯರೂಪಕ್ಕೆ ತಗೊಂಡು ಬಾ. ಇವತ್ತಿನ ನಮ್ಮ ಮೋಟಿವೇಶನ್ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.